ಅಕ್ರಮ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆ. ಎಲ್ಲೆಂದರಲ್ಲಿ ಓಸಿ ಇಸ್ಪೀಟು ಗಾಂಜಾ ದಂಧೆಗಳು ರಾಜಾರೋಷವಾಗಿ ನಡೀತಾ ಇದೆ. ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆ ಬಯಲಾಗಿದೆ. ಕಳೆದ 2 ವರ್ಷದ ಹಿಂದೆ ರವಿ ಡಿ ಚನ್ನಣ್ಣನವರ್ ಎಸ್ಪಿ ಆಗಿದ್ದಾಗ ಗಪ್ಚುಪ್ ಅಂತ ಬಾಲ ಮುದುರಿಕೊಂಡಿದ್ದ ಅಕ್ರಮ ಚಟುವಟಿಕೆಗಳು ಈಗ ಮತ್ತೆ ಗರಿಗೆದರಿವೆ. ಆದರೆ ಈಗಿನ ಎಸ್ಪಿ ಅಭಿನವ್ ಖರೆ ಹಾಗೂ ಎಎಸ್ಪಿ ಮುತ್ತುರಾಜ್ ಅವರ ಮುಂದೆ ನಡೀತಾ ಇರುವ ಅಕ್ರಮ ದಂಧೆಗಳಿಗೆ ಬ್ರೇಕ್ ಹಾಕದೆ ನಿರ್ಲಕ್ಷ್ಯ ತೋರಿದ್ದಾರೆ. ನಗರದ ಎಲ್ಲೆಂದರಲ್ಲಿ ಟೀ ಅಂಗಡಿ, ಬೀಡಾ ಅಂಗಡಿ, ಆಟೋ ಸ್ಟ್ಯಾಂಡ್ಗಳು ಅಕ್ರಮ ಅಡ್ಡೆಗಳಾಗಿವೆ. ಇದಕ್ಕೆ ಪೊಲೀಸರ ಸಾಥಿದ್ದು ಮಂತ್ಲಿ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಬೇಸತ್ತ ಸಾರ್ವಜನಿಕರು ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಈಗಾಗಲೇ ಮಲೆನಾಡು ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ ಅನ್ನುವಂಥದ್ದು ರಹಸ್ಯ ಕ್ಯಾಮೆರಾದಲ್ಲಿ ಪತ್ತೆಯಾಗಿರುವಂಥದ್ದು, ಏನೆಲ್ಲ ದಂಧೆಗಳಲ್ಲಿ ನಡೀತಾ ಇದೆ? ವೀಣಾ, ಏನ್ ಶಿವಮೊಗ್ಗ ನಗರದಲ್ಲಿ ಯಾವಾಗ ಈ ಪೊಲೀಸ್ ಇಲಾಖೆಗಳ ಕೆಳಹಂತದ ಅಧಿಕಾರಿಗಳು ಅಕ್ರಮ ಏನ್ ದಂಧೆ ನಡೆಸ್ತಾರೆ ಅವ್ರ ಜೊತೆ ಸಾಮೀಲಾಗಿದ್ದಾರೋ ಆ ಸಂದರ್ಭದಲ್ಲಿ ಹೆಚ್ಚಿನ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಓಸಿ, ಇಸ್ಪಿಟ್ಟು, ಗಾಂಜಾ ಎಲ್ಲಿ ನೋಡಿದ್ರಲ್ಲಿ ನಿಮ್ಗೆ ಓಸಿ ಅಡ್ಡೆಗಳೇ ಸಿಗುತ್ತೆ. ಒಂದು ಪಾರ್ಕಿಂಗ್ ಲಾಟ್ ಇರ್ಬೋದು, ಒಂದು ಆಟೋ ಸ್ಟ್ಯಾಂಡ್ ಇರ್ಬೋದು, ಒಂದು ಬೀಡರ್ ಸ್ಟಾಲ್ ಇರ್ಬೋದು, ಅಥವಾ ಸಣ್ಣ ಸಣ್ಣ ಹೋಟ್ಲುಗಳು ಎಲ್ಲಿ ಒಂದು ಅಪ್ಸ್ಟೇರ್ಗಳಲ್ಲಿ ಅಥವಾ ಎಲ್ಲಿ ಸಿಗುತ್ತೆ ಜಾಗ ಅದೆಲ್ಲವೂ ಕೂಡ ಈ ರೀತಿಯ ಓಸಿ ಅಡ್ಡೆಗಳಾಗಿದೆ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ರೈಮ್ ಸಿಬ್ಬಂದಿಗಳು ಹಾಗೆ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ಅವರು ಈ ದಂಧೆಗಳನ್ನ ನಡೆಸ್ತಾರಲ್ಲ ಅವ್ರ ಜೊತೆಗೆ ಶಾಮೀಲ್ ಆಗಿರೋ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ರಾಜಾರೋಷವಾಗಿ ನಡೀತದೆ. ಹಾಗಾಗಿ ಸಾರ್ವಜನಿಕರು ಈ ಬಗ್ಗೆ ಸಾಕಷ್ಟು ಬೇಸತ್ತಿದ್ದಾರೆ ಅಂತ ಹೇಳ್ಬೋದು. ನೀವು ಯಾವ ಭಾಗದಲ್ಲಿ ಹೋದ್ರು ಕೂಡ ಇಂಥ ದಂಧೆಗಳಿಗೇನು ಕೊರತೆ ಇಲ್ಲ ಅಂತ ಹೇಳ್ಬೋದು. ಎಲ್ಲಾ ಕಡೆ ಇಸ್ಪೀಟ್ ಆಟಗಳನ್ನ ಆಡಿಸ್ತಾರೆ, ಹಾಗೆ ಓಸಿಗಳು ಕೂಡ ರಾಜಾರೋಷವಾಗಿ ನಡೀತದೆ. ಎಲ್ಲದಕ್ಕೂ ಮಂತ್ಲಿ ಮಾಮೂಲಿಯನ್ನ ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ಅಲ್ಲಿರ್ತಕ್ಕಂಥ ದಂಧೆ ನಡೆಸುವಂತವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಶಿವಮೊಗ್ಗದಲ್ಲಿ ಇದು ಎಗ್ಗಿಲ್ಲದೆ ಸಾಕ್ತಾ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಇದನ್ನ ಕಂಟ್ರೋಲ್ ಮಾಡಬೇಕಾಗಿದ್ರೆ ಎಸ್ ಪಿ ಆಗಿರಿ, ಅಡಿಷನಲ್ ಎಸ್ ಪಿ ಅವರಾಗ್ಲಿ, ಎರಡೂ ಕೂಡ ಸ್ವಲ್ಪ ಗಮನ ಕೊಡದೆ ಹೋಗಿರೋ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ರಾಜಾರೋಷವಾಗಿ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಏನ್ ಅಕ್ರಮ ದಂಧೆ ನಡೆಸ್ತಾರೆ ಅವರೆಲ್ಲ ಒಂದು ರೀತಿಯ ಸ್ವರ್ಗ ಆಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ.